ಚಿಕ್ಕುಡಿ ನೋಡ್ತೀವಿ ತುಂಬ ಹತವಾದ ಎಲ್ಲ ವಿಷಯದಲ್ಲೂ ಎಷ್ಟು ಜಾಣೆ, ಆದರೆ ಈ ವಿಷಯದಲ್ಲಿ ಯಾಕಿದೆ? ಸಣ್ಣ ಮನಸ್ಸಿನ ಹುಡುಗಿ ಸನ್ಯಾಸಿನಿ ಹಾಗೆ ಯಾವಾಗ ನೋಡಿದ್ರು ಆಸೆಯು ಕೆಲಸ ಅಂತ ಒತ್ತಾಡಿ ನೋಡ್ತಾ ಇರ್ತಾರೆ. ಸಂತಾನ ನಮಗೂ ಅರ್ಥ ಆಗುತ್ತೆ. ದೇವರಿಗೆ ಯಾವಾಗಲೂ ಖುಷಿ ಕೊಡ್ತಾರೋ, ಇವರ ಅಪ್ಪ ಅಮ್ಮ ಅಂತೂ ಗೆದ್ದುಕೊಂಡ್ಬಿಟ್ರು. ಇದನ್ನೆಲ್ಲ ನೋಡೋ ಸೌಭಾಗ್ಯ ನಂದು. ಅಪ್ಪ ಯಾಕೆ ಬರಲಿಲ್ಲ? ಹೀಗೆ ಏನೋ ಕೆಲಸ. ಮದುವೆ ಆದಾಗಿಂದ ಒಂದ್ಸಲೇನೂ ಬಂದಿಲ್ಲ. ನೀನು ಡೈವೋರ್ಸ್ ತಗೋತಾರದು ಅವ್ರಿಗೆ ಇಷ್ಟ ಇಲ್ಲ ಅಂತ ಕಾಣುತ್ತೆ. ಮದುವೆ ಯಾವಾಗ ಮಾಡ್ಕೋತಾ ಇದೆಯಾ? ಡೇಟ್ ಗೊತ್ತಿಲ್ಲಮ್ಮ, ಈ ತಿಂಗಳಲ್ಲೇ ಇರ್ಬೋದು. ಈ ತಿಂಗಳಲ್ಲೇ? ಶರತ್ ಇಂಡಿಯಾದಲ್ಲೇ ಇದ್ದಾನೆ. ಅವ್ರ ತಂದೆ ತಾಯಿ ಹತ್ರ ಮಾತಾಡಕ್ ಹೋಗಿದ್ದಾನೆ. ಮಾತಾಡದ್ನ? ಇಲ್ಲ. ಯಾಕಂತೆ? ಏನೋ ಮನೇಲೇನೋ ಪ್ರಾಬ್ಲಮ್. ಯಾಕೆ? ಹೌದಮ್ಮ, ಇಷ್ಟು ದಿವಸ ಆದರೂ ಮಾತಾಡಿಲ್ಲ. ಯಾವಾಗ ಕೇಳಿದ್ರು ಏನೋ ಒಂದು ಎಕ್ಸ್ಕ್ಯೂಸ್ ಕೊಡ್ತಾನೆ. ಜೊತೆಗೆ ಇವಾಗ ಕಂಪ್ನಿಯವರು ಲೀವ್ ಎಕ್ಸ್ಟೆಂಡ್ ಬೇರೆ ಮಾಡಿಬಿಟ್ಟಿದ್ದಾರೆ. ಇವನೇ ಅಲ್ಲಿರೋದಕ್ಕೆ ಏನೋ ನಾಟಕ ಆಡ್ತಾ ಇದ್ದಾನೋ ಅನ್ಸತ್ತೆ. ನಿನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಅವ್ನಿಗೆ ಇಷ್ಟ ಇಲ್ವಾ? ಇದೆ. ಮತ್ತೆ? ಸ್ವಲ್ಪ ಹಿಂಜರಿಕೆ ಇದೆ, ಇದರಿಂದ ಅವ್ರ ತಂದೆ ತಾಯಿಗೇನೋ ಬೇಜಾರಾಗ್ಬೋದೇನೋ ಅಂತ. ನೋಡು ರಾಧಿಕಾ, ಇಂಥ ವಿಚಾರದಲ್ಲಿ ಕ್ಲಾರಿಟಿ ಇಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ, ಮುಂದೆ ಪ್ರಾಬ್ಲಮ್ ಆಗುತ್ತೆ. ಹೌದಮ್ಮ, ನನಗೂ ಅದೇ ಭಯ ಆಗ್ತಾ ಇರೋದು. ಒಂದು ಕೆಲಸ ಮಾಡು, ನೀನು ಇಲ್ಲಿದ್ಕೊಂಡು ಅವ್ನ ಡಿಸಿಷನ್ನ ಕಾಯೋದ್ ಬದಲು ನೀನು ಅಲ್ಲಿಗೆ ಹೊರಟ್ಬಿಡು. ಇಂಡಿಯಾಗೆ ಹೋಗಿ ನಾನೇನಮ್ಮ ಮಾಡಲಿ? ನೋಡು, ನೀನು ಅವನಿಂದ ದೂರ ಇದ್ದರೆ ಅವನು ತಪ್ಪಿಸ್ಕೊಳ್ಳೋದು ಸುಲಭ, ಅದೇ ನೀನು ಅವನ ಹತ್ರ ಇದ್ದರೆ ಅವನ್ ಸುಳ್ಳು ಹೇಳೋಕ್ಕಾಗಲ್ಲ. ಒಂದು ತೀರ್ಮಾನ ತಗೊಂಡೇ ತಗೋತಾನೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಒಬ್ಬನ ನಂಬೆ ನೀನು ಅನುಭವಿಸಿದ ಸಾಕು, ಇವನ ವಿಷಯದಲ್ಲೂ ಹಾಗಾಗದ್ ಬೇಡ ಅಂತ. ಅದೇನೋ ನಿಜಮ್ಮ, ನೀನು ಹೇಳೋದು ಕರೆಕ್ಟೇ.